ಊರಿನಲ್ಲಿ ಮತ್ತೊಂದು ರಸ್ತೆ ಕುಸಿತ ಕಂಡಿದೆ. ಪಟ್ಟೆಗಾರ್ ಪಾಳ್ಯದ ಮುಖ್ಯ ರಸ್ತೆಯಲ್ಲಿ ರಾತ್ರಿ ಮಳೆ ನೀರು ಬಿದ್ದು ರಸ್ತೆಯಲ್ಲಿ ಸುರಂಗವೇ ಸೃಷ್ಟಿಯಾಗ್ಬಿಟ್ಟಿದೆ. ಸದ್ಯ ರಸ್ತೆ ಕುಸಿದಿರುವ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಿದರೆ ಯಾರು ಓಡಾಡೋದು ಬೇಡ ಅನ್ನೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯ ರಸ್ತೆ ಕುಸಿತ ವಾರದ ಎರಡು ಮೂರು ಸಲ ಕೇಳ್ತಲೇ ಇದ್ದೀವಿ. ಈಗ ನೋಡಿ, ಸುರಂಗ ಏನೋ ಜನನೇ ಬೇಕು ಅಂತ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವೆಲ್ಲವೂ ಕಳಪೆ ಕಾಮಗಾರಿಯ ಒಂದು ಉದಾಹರಣೆಗಳಷ್ಟೇ, ಜಲಕ್ಕಷ್ಟೇ ಇವೆಲ್ಲವೂ ಕೂಡ. ಬೆಂಗಳೂರಿನಲ್ಲಿ ಮಳೆ ಅವಾಂತರಗಳ ನಡುವೆ ಸದ್ಯ ರಸ್ತೆ ಕುಸಿಯುವ ಭೀತಿ ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಕಳೆದ 15 ದಿನಗಳಿಂದ 5 ಪ್ರಕರಣಗಳು ದಾಖಲಾಗಿದೆ. ಸದ್ಯ ನಾನೀಗ ಪಟ್ಟೆಗಾರ್ಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಗಮನಿಸ್ತಾ ಇದ್ರೆ ಇಲ್ಲೂ ಒಂದು ಸಹ ರಸ್ತೆ ಕುಸಿತ ಉಂಟಾಗಿರುವಂತದ್ದು ಕಂಪ್ಲೀಟ್ ಆಗಿ ಸುರಂಗದ ರೀತಿಯಲ್ಲಿ ಮೇನ್ ರೋಡ್ ನಲ್ಲಿ ಆಗ್ತಾ ಇದೆ. ಕಣ್ಣಿಗೆ ಕಾಣುವಷ್ಟು ದೂರಕ್ಕೂ ಸಹ ಕಂಪ್ಲೀಟ್ ಆಗಿ ಹಳ್ಳ ಬಿದ್ದಿರುವಂತದ್ದು. ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ನಿಂದಾಗಿ ನೀರು ಸಹ ಜಾಸ್ತಿಯಾಗಿ ಎರೆದಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ದೊಡ್ಡ ಸುರಂಗ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಕಳೆದ ಹಲವು ದಿನಗಳಿಂದಲೂ ಸಹ ಈ ಭಾಗದಲ್ಲಿ ಇದೇ ಪರಿಸ್ಥಿತಿ ಇದೆ ಅಂತೇಳಿ ಸ್ಥಳೀಯರು ಸಹ ಮಾಹಿತಿಯನ್ನು ಕೊಟ್ಟರು. ಯಾಕಂದ್ರೆ ಅದರ ಹಿಂಭಾಗದಲ್ಲಿ ನೋಡೋದಾದ್ರೆ ಈಗಾಗಲೇ ರಸ್ತೆ ಕುಸ್ತಿದೆ. ಆ ಕುಸ್ತಿರುವಂತಹ ರಸ್ತೆ ಏನಿದೆ ಅದಕ್ಕೆ ಕೇವಲ ಜಲ್ಲಿ ಮರಳನ್ನ ಹಾಕೋದ್ರ ಮೂಲಕ ಅದನ್ನ ಎಲ್ಲೋ ಒಂದ್ ಕಡೆ ತೇಪೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಬಟ್ ಅದಾದ್ರೆ ಈಗ ಮಳೆ ಹೆಚ್ಚಾದಂತಹ ಬೆನ್ನಲ್ಲೇ ರಸ್ತೆ ಕುಸ್ತಿರುವಂತದ್ದು ಮತ್ತೊಂದ್ ಕಡೆ ಮುಖ್ಯ ರಸ್ತೆಯಾಗಿದೆ. ಈಗಾಗಲೇ ಅದರ ಸುತ್ತಲೂ ಭಾಗ, ಈ ಕುಸ್ತಿರುವಂತಹ ಸುತ್ತ ಜಾಗ ಏನಿದೆ ಅದರ ಸುತ್ತಲೂ ಸಹ ಬಿರುಕುಗಳು ಸಹ ಕಾಣಿಸ್ಕೊಳ್ತಾ ಇದೆ. ಈ ಭಾಗ ಏನಾದರೂ ಹೆವಿ ವೆಹಿಕಲ್ಸ್ ಗಳು ಬಂದ ಸಂದರ್ಭದಲ್ಲಿ ಯಾವಾಗ ಕುಸಿಯುತ್ತೆ ಅನ್ನೋದು ಗೊತ್ತಿಲ್ಲ. ಒಂದ್ ಕಡೆ ಆಳವಾಗಿ ಸುರಂಗ ಹೋಗ್ತಾ ಇರುವಂತ ಜೊತೆಗೆ ಇನ್ನೊಂದ್ ಕಡೆ ಸುತ್ತ ಭಾಗದಲ್ಲೂ ಸಹ ಬಿರುಕು ಬಿಟ್ಟಿರುವಂತಹ ಕಾರಣಕ್ಕಾಗಿ ಮತ್ತಷ್ಟು ಕುಸಿಯುವಂತಹ ಭೀತಿ ಹೆಚ್ಚಾಗ್ತಾ ಇದೆ. ಇಲ್ಲಿನ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನ್ನೊಟ್ಟಿಗೆ ಸ್ಥಳೀಯರೊಬ್ಬರಿದ್ದಾರೆ, ನಾನು ಮಾತನಾಡಿಸ್ತೇನೆ. ಯಾವಾಗಾಯ್ತು ಏನು ಎಲ್ಲವನ್ನ ಸಹ ಕೇಳ್ತೇನೆ. ಸರ್, ಯಾವಾಗ ಇದು ಈ ರೀತಿ ಆಗ್ತಾ ಇದೆ, ಏನಾಗಿದೆ ಸರ್? ಇದು ಇಲ್ಲಿ ಈ ತರದ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಅಂತ ಮಾಡಕ್ ಶುರುವಾಗಿನ ಕನಿಷ್ಠ 4 ತಿಂಗಳಾಗಿದೆ ಸರ್. 4 ತಿಂಗಳಿಂದಾನು ಸುಮ್ಮನೆ ಏನೋ ಬಂತಾರೆ, ಪ್ಯಾಚ್ ವರ್ಕ್ ಆ ಥರ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ, ದೊಡ್ಡ ವೆಹಿಕಲ್ ಏನಾದರೂ ಲೋಡೆಡ್ ವೆಹಿಕಲ್ ಬಂದರೆ ಸರ್ ಇಲ್ಲಿ, ಅಥವಾ ಬಸ್ ಥರ ಬಂದರೆ ಅಷ್ಟು ಜನ ಹೋಗ್ಬಿಡ್ತಾರೆ ಸರ್. ಹಂಗಿದೆ ಅದು, ನಿಮ್ಗೂ ಕಾಣಿಸ್ತಾ ಇದೆ. ಸಂಬಂಧಪಟ್ಟಂತವ್ರಿಗೆ ಯಾರಿಗಾರು ಹೇಳಿದ್ರ, ಯಾರಾದ್ರೂ ಬಂದು ಹೋಗಿದ್ರೆ? ಬಂದು ಮಾಡ್ತಾ ಇರೋದ್ರಿಂದ ನಾವು ಅವ್ರಿಗೇನು ನಾವು ಪ್ರೆಷರ್ ಆಗಿ ನಾವು ಹೇಳಿಲ್ಲ ಸರ್. ಯಾಕಂದ್ರೆ ಬರ್ತಾರೆ ಮಾಡ್ತಾರೆ, ಏನೋ ಬ್ಯಾರಿಕೇಡ್ ಹಾಕ್ತಾರೆ ಏನೋ ಮಾಡ್ತಾರೆ, ಬಟ್ ಮಾಡ್ತಾ ಇರೋ ಕೆಲಸ ಕ್ವಾಲಿಟಿ ಇಲ್ಲ. ಅದು ಅದಂತೂ ನಿಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸರಿಯಾಗಿ ಫಿಲ್ಲಿಂಗ್ ಬೇಕು, ಮೇನು ಫಿಲ್ಲಿಂಗ್ ಇಲ್ಲ. ಏನೋ ಏನೋ ಸುಮ್ಮನೆ ಸರ್, ಒಂದು ನಿಮಗೂ ಗೊತ್ತಾಗುತ್ತೆ, ಇಲ್ಲಿ 10 ಬಾಣ್ಲಿನೋ 20 ಬಾಣ್ಲಿನೋ ಏನೋ ಒಂದು ತಂದಾಕ್ಬಿಟ್ರೆ ಆಗೋ ಕೆಲಸ ಅಲ್ಲ ಇದು. ಬಹುಶಃ ಇಲ್ಲೊಂದು 20 ಅಡಿ ಎಲ್ಲ ಓಪನ್ ಮಾಡಿ ಸರಿ ಮಾಡುವಂತ ಅಗತ್ಯ ಇದೆ ಅಲ್ವಾ ಸರ್? ದಯವಿಟ್ಟು ಅದನ್ನ ಸರಿಯಾಗಿ ಇದು ಮಾಡಿ. ಆದ್ಮೇಲೆ ಏನಾದ್ರೂ ಇಲ್ಲಿ ಅಪಘಾತ ಪ್ರಕರಣಗಳಾಗುವಂತದ್ದು ಏನಾದ್ರು ಗಮನಕ್ಕೆ ಬಂತಂತ? ತೀರಾ ಸಣ್ಣಕ್ಕೆ ನೋಡಿದೀವಿ, ತುಂಬಾ ದೊಡ್ಡದಾಗೇನಿಲ್ಲ. ಇವತ್ತಿನ ಯಾರೋ ಬೈಕ್ ಅವರು ಪಾಪ ಎದ್ದು ಬಿದ್ದು ಸಣ್ಣ ಪುಟ್ಟಕ್ಕೆ ಆಗ್ತಾ ಇದೆ, ದೊಡ್ಡದಾಗೇನಾಗಿಲ್ಲ. ಬಟ್ ಈ ಜಾಗ ನೋಡಿ, ಮೇನ್ ರೋಡ್ಗೆ ಸೆಂಟ್ ಆಲ್ಮೋಸ್ಟ್ ಮಧ್ಯಕ್ಕಿದೆ ಅಲ್ವಾ ಸರ್? ಇದು ಯಾವತ್ತು ಏನ್ ಕೂಡ ಆಗ್ಬೋದು.